ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಹೊತ್ತಿನ ಪ್ರಮುಖ ಸುದ್ದಿಗಳೇನಿವೆ ನೋಡ್ಕೊಂಬರೋಣ. ಬೆಳಗಾವಿಯಲ್ಲಿ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನದ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ನಿನ್ನೆ ಅವರು ಮಾತನಾಡಿದಾಗ ನಾನು ಸಿಎಂ ಸ್ಥಾನಕ್ಕೆ ಕ್ಲೇಮ್ ಮಾಡೇ ಇಲ್ಲ ಅಂತ ಹೇಳಿದ್ರು. ಇದೀಗ ಒಂದು ಹೆಜ್ಜೆ ಮುಂದೆ ಬರ್ತು, ನಾನು ಸಿಎಂ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಟ್ಟಿದ್ದೀನಿ ಅನ್ನೋದನ್ನ ಮರಿಬೇಡಿ, ಅದು ನೆನಪಿರಲಿ ಅನ್ನುವಂತಹ ಎಚ್ಚರಿಕೆಯ ಮಾತುಗಳನ್ನ ಆಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಸಚಿವರು ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಮಾತನಾಡಿದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ನಾವು ಕೂಡ ಬೆಂಬಲ ಸೂಚಿಸಿದ್ದೇವೆ, ಪ್ರತಿದಿನ ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾರೆ, ಅದು ಅವರವರಿಗೆ ಬಿಟ್ಟಂತಹ ವಿಚಾರ. ಯಾಕೆಂದ್ರೆ ಸಿಎಂ ಆಗ್ಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಜೊತೆಗೆ ಸದ್ಯಕ್ಕೆ ನಾನು ಸಿಎಂ ಆಕಾಂಕ್ಷಿನಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ ಅಂತ ಹೇಳಿದ್ದಾರೆ. ಯಾಕಂದ್ರೆ 2028 ಹೊತ್ತಿಗೆ ನಾನೇನಾದ್ರು ಸಿಎಂ ಆಗಬಹುದು ಅಂತ ಮುಂಚೆ ಹೇಳಿದ್ರು, ಆದ್ರೆ ಆ ಸಮಯ ಬಂದಾಗ ನೋಡ್ಕೊಳ್ಳೋಣ, ಇವಾಗ ಅದ್ರ ಬಗ್ಗೆ ಮಾತಾಡೋದು ವ್ಯರ್ಥ ಅನ್ನುವಂತಹ ಸ್ಪಷ್ಟೀಕರಣವನ್ನ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಇದೇನು 9 2 ಡೇಟ್ ಕೊಟ್ಟಿದ್ದಾರೆ, ಸೊ ಅದಾದ್ಮೇಲೆ ಜಜ್ಮೆಂಟ್ ಬರ್ತೈತೆ. ಬದಲಾವದ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇಲ್ಲ, ಅದನ್ನ ನಾವು ಕನಸ್ಕಂಡೇ ಇಲ್ಲ. ಅದು ಕನಸ್ಕಂಡೇ ಇಲ್ಲ, ಸಿದ್ದರಾಮಯ್ಯವರು ಇರ್ತಾರ ನಮ್ಮ ಆಸೆ ಇದೆ. ಸೊ ಅವ್ರ ಮುಂದುವರಿಬೇಕಂದ್ರೆ ನಮ್ಮೆಲ್ಲರದು ಆಸೆ ಇದೆ. ಈಗಲೇ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ದೀವಿ ನಾವು. ಈ ಹಿಂದೆ 2028 ಅಂತ ಹೇಳ್ಕೊಂಡು ಬಂದಿತ್ತು, ಅದು ಅವಾಗ ಕಾಯ್ತು. ಏನು ಬೇಕಾದಲ್ಲ ಇಲ್ಲ ಇಲ್ಲ ನೋಡೋಣ, 28 ನಮ್ಮದು ಪ್ಲ್ಯಾನ್ ಇದೆ ಅಲ್ಲಿಗೆ ಅವಾಗ ನೋಡೋಣ. ಸೊ ಇವಾಗಂತೂ ಚರ್ಚೆ ಅನಾವಶ್ಯಕ, ಸಾಕಷ್ಟು ಸರಿ ಹೇಳಿದ್ವಿ. ಈಗ ಅದು ಪ್ರಶ್ನೆ ಬರ್ತಲ್ಲ ಸಿಎಂ ಕುರ್ಚಿ ಚರ್ಚೆ ಬಗ್ಗೆ. ಒಂದೇನಂತಂದ್ರೆ ಸಿಎಂ ಅವರು ಇದ್ದಾಗೂ ಕೂಡ ನಾವು ಸಿಎಂ ಆಗ್ಬೋದು ಅನ್ನುವಂಥ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನೋಡಿ, ಅದು ಯಾವುದೋ ಸಂದರ್ಭದಲ್ಲಿ ಬದ್ಧತೆ ಅಲ್ಲಿ ಕೇಳಿರ್ತಾರೆ, ಯಾರೋ ಪ್ರಶ್ನೆ ಕೇಳಿರ್ತಾರೆ ನಿಮ್ಮವರು ಮಾಧ್ಯಮದವರು ಅಥವಾ ಅವ್ರು ಏನೋ ಒಂದು ಸಭೆಯಲ್ಲಿ ಏನೋ ಚರ್ಚೆ ಆಗಿರ್ತದೆ, ಅದೇನು ಹೇಳಿರ್ತಾರೋ ಅದು ಎಲ್ಲೋ ಬಂದು ಎಲ್ಲೋ ಹತ್ತತೆ. ಸೊ ಹೀಗಾಗಿ ಯಾರು ಪರ್ಟಿಕ್ಯುಲರ್ ನಾನೇ ಆಗ್ತೀನಿ ಅನ್ನೋದು ಎಲ್ಲೂ ಇನ್ನೂ ಮಟ್ಟ ಯಾರು ಕೂಡ ಹೇಳಿಲ್ಲ. ಇಲ್ಲ ಇಲ್ಲ, ಹಂಗೇನು ಎಫೆಕ್ಟ್ ಆಗಲ್ಲ. ಅದೇ ನಾ ಅವರ ಇಚ್ಛೆಯನ್ನು ವ್ಯಕ್ತ ಮಾಡ್ಲಿಕ್ಕೆ ಸ್ವತಂತ್ರ ಎಲ್ಲರೂ ಇದ್ದಾರೆ. ಪ್ರಶ್ನೆ ಹೇಳಿದ ತಕ್ಷಣ ಸಿದ್ದರಾಮಯ್ಯವ್ರು ಬದಲಾವಣೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಅಭಿಮಾನಿಗಳಿಗೆ ಏನೆಲ್ಲ ಕಾಯ್ಬೇಕು, ಅವ್ರು 28 ಕಾಯ್ಬೇಕಷ್ಟೇ.